ಹನ್ನೊಂದು ಕ್ಷೇತ್ರಗಳ ಗೆಲುವಿಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಎಂಟು ಕ್ಷೇತ್ರಗಳ ಕಬ್ಜಾಗೆ ದಳಪತಿಗಳ ಸ್ಕೆಚ್ ಮೂರು ಸ್ಥಾನಗಳನ್ನು ಉಳಿಸಿಕೊಳ್ಳೋಕೆ ಬಿಜೆಪಿ ಸರ್ಕಾರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮೈಸೂರು ಜಿಲ್ಲೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹನ್ನೊಂದರಲ್ಲಿ ಕಾಂಗ್ರೆಸ್ ಹನ್ನೊಂದನ್ನು ಗೆಲ್ಲಬೇಕು ಅಂತ ಹೊರಟಿದೆ ಹನ್ನೊಂದು ಕ್ಷೇತ್ರದಲ್ಲಿ ಅವರ ಪ್ರಾಬಲ್ಯ ಇದೆ ಅಂದ್ ಮತ್ತೊಂದು ವಿಚಾರ ಅಂತಂದ್ರೆ ಜೆ ಡಿ ಎಸ್ ಎಂಟ್ರಲ್ಲಿ ಓಡಾಟ ಕೊಡ್ತದೆ ಯಾಕೆ ಶಿವ ಕಾಂಗ್ರೆಸ್ ಮಾತ್ರ ಅನ್ನೊಂದು ಜೆಡಿಎಸ್ ಕೇಳಬೇಡಿ ಎಂಟು ಅಂದ್ರೆ ನರಸಿಂಹರಾಜದಲ್ಲಿ ಅವರ ಪವರ್ ನೋಡಿದ್ರೆ ಎಸ್ ಟಿ ಇದೆ ಕಡಿಮೆ ಇದೆ ಚಾಮರಾಜ ಕೆ ಆರ್ ಎಲ್ ಪ್ಲೇಸ್ ಇದ್ದಾರೆ ಹಾಗಾಗಿ ಮೂರ್ನ ಮೈನಸ್ ಮಾಡ್ರೆ ಅಲ್ಲಿ ಎಂಟೇ ತಾನೆ ಹಾಗಾಗಿ ಎಂಟು ಹೇಳ್ತಾರೆ ಬಿಜೆಪಿ ಬಿಜೆಪಿಯವ್ರ ಮೂರು ಸ್ಥಾನ ಉಳಿಸಿಕೊಳ್ಳೋಕೆ ಬಿಜೆಪಿ ಕಂಡ್ರಾಗಲ್ವ ಶಿವ್ ಕೇಳಕೋಬೇಡಿ ಅವ್ರ ಬಲ ಇರದೆ ಚಾಮರಾಜ ಕೃಷ್ಣರಾಜ ಅಂಡ್ ನಂಜುನ್ ಇವು ಮಾತ್ರ ಗೆದ್ದಿರೋದು ಉಳಿದ ಕಡೆ ಎಲ್ಲಾ ಕಡೆ ಮೂರನೇ ಪ್ಲೇಸ್ ಇದಾರೆ ನರಸಿಂಹರಾಜ ಎರಡನೇ ಪ್ಲೇಸ್ ಅಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಹಾಗಾಗಿ ಗೆಲುವನ್ನ ಸಾಧಕ ಸಾಧ್ಯ ಇಲ್ಲ ಹಾಗಾಗಿ ಲಾಸ್ಟ್ ಟೈಮ್ ಗೆದ್ದ ಮೂರ್ ಉಳಿಸಿಕೊಂಡ್ರೆ ಸಾಕಪ್ಪ ಜೆಡಿಎಸ್ ಎಂಟು ಅಂತ ಬಿಜೆಪಿ ಮೂರಲ್ಲಿ ಇದಾರೆ ಉಳ್ಸ್ಕೋಬೇಕು ಅಂತ ಕಾಂಗ್ರೆಸ್ ಹನ್ನೊಂದು ಹಿಂಗ್ ಸಾಧ್ಯ ಹನ್ನೊಂದರಲ್ಲಿ ಹನ್ನೊಂದಲ್ಲಿ ಕೆಲವೊಂದು ವಿನ್ ಆಗವ್ ಕೆಲವರು ರನರ್ಅಪ್ ಇದಾರೆ ಅಪ್ ನ ವಿನ್ ಮಾಡ್ಕೋಬಹುದು ಹ್ಮ್ ಈ ಕಾರಣಕ್ಕೆ ಹನ್ನೊಂದ್ನೂ ಗೆಲ್ಲಬೇಕು ಅಂತ ಹೋಗ್ತವ್ರು ಈ ಬಿಜೆಪಿ ಕತೆ ಹೆಂಗಲ್ಲ ಅವರು ವಿನ್ ಆಗಿರೋದು ಚಾಮರಾಜ ಕೃಷ್ಣರಾಜ ನಂಜನಗೂಡು ಸೆಕೆಂಡ್ ಪ್ಲೇಸ್ ಇರೋದು ಎಲ್ಲಿ ಗೊತ್ತಾ ಒನ್ ಅಂಡ್ ಓನ್ಲಿ ನರಸಿಂಹರಾಜ ಅಲ್ಲಿ ಅಲ್ಲಿಗೆಲ್ಲಾಕ್ ಆಗಲ್ಲ ಇನ್ನೆಲ್ಲ ಕಡೆ ಡೆಪಾಸಿಟ್ ಹೋಗಿದ ಒಂದಷ್ಟು ಕಡೆ ಒಂದಷ್ಟು ಕಡೆ ಮೂರನೇ ಪ್ಲೇಸ್ ಹಾಗಾಗಿ ಸೆಕೆಂಡ್ ಪ್ಲೇಸ್ ವಿನ್ನಿಂಗ್ ನೋಡಿದ್ರೆ ಇವ್ರ ಮೂರೇ ಬರೋದು ನರಸಿಂಹರಾಜನ್ ಬಿಟ್ಟು ನೋಡೋದಾದ್ರೆ ಸೊ ಹಾಗಾಗಿ ಅವ್ರು ಉಳಿಸ್ಕೊಳ್ಳಕ್ ಟ್ರೈ ಮಾಡ್ತಾವ್ರೆ ಕಾಂಗ್ರೆಸ್ ಟ್ರೈ ಮಾಡ್ತಾವ್ರೆ ಜೆಡಿಎಸ್ ಎಂಟನ್ ಕ್ಯಾಪ್ಚರ್ ಮಾಡಬೇಕು ಟ್ರೈ ಮಾಡ್ತವ್ರೆ ಸುದ್ದಿ ಎರಡ್ ಸಾವಿರದ ಹದ್ಮೂರಲ್ಲಿ ಹ್ಮ್ ಸಿದ್ದರಾಮಯ್ಯ ಸಿಂಹ ಕೂಡ ಪೂರ್ತಿ ಅನ್ನೊಂದ್ ಆಗಲ್ಲ ಹದಿನೆಂಟರಲ್ಲಿ ಐದು ವರ್ಷ ಸಿಎಂ ಆಗಿದ್ರು ಸಿದ್ದರಾಮಯ್ಯ ಬಿಜೆಪಿ ಹಳೆ ಮೈಸೂರನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಟ್ರೈ ಮಾಡ್ತಿದೆ ಏನೇ ಮತ್ತೆ ಮಗ ಜೊತೆಗೆ ಜೆಡಿಎಸ್ ನಾಯಕರು ಸಖತ್ ಓಡಾಡ್ತಿದ್ದಾರೆ ಮೈಸೂರಲ್ಲಿ ನಾವು ತೋರಿಸ್ತೀವಿ ಅಂತ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಚಾನ್ಸ್ ಇದೆಯಾ ಅಂದ್ರೆ ಸಾಧ್ಯತೆಗಳು ಕೆ ಆರ್ ನಗರ ಬೇಕಾದ್ರೆ ಕಾಂಗ್ರೆಸ್ ಮಾಡಬಹುದು ಪಿರಿಯಾಪಟ್ಟಣಂ ಮಾಡಬಹುದು ಹುಣ್ಸೂರ್ ಮಾಡಬಹುದು ವರುಣ ಆಗತ್ತೆ ಟಿ ನರಸಿಂಪುರ ಮಾಡಬಹುದು ಎಚ್ ಡಿ ಕೋಟೆ ಮಾಡ್ಕೋಬಹುದು ನಂಜುನಗೂಡು ಕೃಷ್ಣ ಗುಡುಗು ಕೂಡ ರನ್ನರ್ ಅಪ್ಪೆ ಚಾಮರಾಜ ರನ್ನರ್ ರನ್ನರ್ಅಪ್ಪೆ ನರಸಿಂಹರಾಜ ಅವ್ರದೇ ಅವ್ರದೇ ಇದೆ ಚಾಮುಂಡೇಶ್ವರಿ ಸೆಕೆಂಡ್ ಪ್ಲೇಸ್ ಇರೋದೇ ಕಾಂಗ್ರೆಸ್ ಹಾಗಾದ್ರೆ ಹನ್ನೊಂದು ಪ್ಲೇಸ್ ಅಲ್ಲಿ ಒಂದಷ್ಟು ಕಡೆ ವಿನ್ ಆಗೋ ಒಂದಷ್ಟು ಕಡೆ ಅಪ್ ಇದೆ ಚಾನ್ಸಸ್ ಅಂದ್ರೆ ಕಾಂಗ್ರೆಸ್ ಪ್ರಬಲವಾದ ಪೈಪೋಟಿ ಕೊಡ್ತಾರೆ ಜೆಡಿಎಸ್ ಎಂಟಲ್ಲಿ ಪ್ರಬಲ ಪೈಪೋಟಿ ಮೂರಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ಇದೆ ಬಿಜೆಪಿ ಮೂರ್ ಗೆದ್ದಿದೆ ಇನ್ನೊಂದ್ರಲ್ಲಿ ಸೇರಿ ಅಪ್ ಇದೆ ಇನ್ನು ಉಳಿದ ಕಡೆ ಅವರು ಮೂರನೇ ಪ್ಲೇಸ್ ಒಂದಷ್ಟು ಕಡೆ ಡೆಪಾಸಿಟ್ ಇಲ್ಲ ಬಿಜೆಪಿಗೆ ಸೊ ಹಾಗಾಗಿ ಹನ್ನೊಂದಕ್ಕ ಅನ್ನೊಂದು ಕಾಂಗ್ರೆಸ್ ಟ್ರೈ ಮಾಡ್ತಾರೆ ಎಂಟಕ್ಕೆ ಜೆಡಿಎಸ್ ಟ್ರೈ ಮಾಡ್ತಾರೆ ಮೂರ್ ಉಳಿಸ್ಗಳಿಗೆ ಬಿಜೆಪಿ ಟ್ರೈ ಮಾಡ್ತಾರೆ ಕ್ಷೇತ್ರದಲ್ಲಿ ನಾವು ಹಳೆ ಬಯಸಿ ಗೆಲ್ತೀವಿ ನೋಡ್ತಾ ಇರಿ ಅಂತ ಸವಾಲು ಆಗ್ತಾರೆ ಬಿಜೆಪಿಗೆ ಕೆಲವರು ನಮ್ಮ ಹೂ ಒಲ ಹಳ್ಳಿ ಕಡೆ ಹೇಳ್ತಾರೆ ಹಣ ಸೈಕಲ್ ಹೋಯ್ತಿರ್ತಾರೆ ಒಂದ್ಸಾವಿರದಲ್ಲಿ ನಾನು ಆ ಕಾರ ತಕ್ಕ ತಿರುಕೂರು ಎಲ್ಪಾಗಲ್ವಾ ಚಾಮರಾಜನಗರದ ಸಂಸದರಿಗೆ ತಾಕತ್ ಇದೆ ಶ್ರೀನಿವಾಸ್ ಪ್ರಸಾದ್ಗೆ ಶ್ರೀನಿವಾಸ್ ಪ್ರಸಾದ್ ಲೀಡರ್ ಅವರು ಒಂದಷ್ಟು ಗೆಲ್ಸಕ್ಕೆ ಕೆಪಾಸಿಟಿ ಇದೆ ನೀವು ಪ್ರತಾಪ್ ಸಿಂಹ ಅವ್ರ ಸಂಸದ ಹೌದು ಆದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಗೆಲ್ಲಿಸಿಕೊಂಡು ಬರುವ ಶಕ್ತಿ ಇಲ್ಲ ಇಲ್ಲ ಮಡಿಕೇರಿ ವಿರಾಜಪೇಟೆ ಪ್ರತಾಪ್ ಸಿಂಹ ಎಂಪಿ ಆಗಕ್ ಮೊದಲ ಬಿಜೆಪಿ ಗೆಲ್ತಾ ಕೃಷ್ಣರಾಜ ರಾಮದಾಸ್ ಆದಾಗ ಇನ್ನು ಪ್ರತಾಪ್ ಸಿಂಹ ರಾಜಕೀಯ ಅಂತ ಹೇಳ್ತಿರ್ಲಿಲ್ಲ ಶಂಕರ್ಲಿಂಗೇಗೌಡರು ಚಾಮರಾಜದಲ್ಲಿ ಗೆತ್ಕೊಂಡ್ ಬರ್ತಾ ಇದ್ರು ಕಾಂಟ್ರಿಬ್ಯೂಷನ್ ಏನು ಪ್ರತಾಪ್ ಸಿಂಹ ಅದು ಬೇರೆ ಪಾರ್ಟಿ ಗೆಲ್ಸಕ್ಕೆ ಆರೋಪ ಏನಿದೆ ಗೊತ್ತಾ ಚಾಮುಂಡೇಶ್ವರಿ ಜೆಟಿ ದೇವೇಗೌಡರ ಕಾರು ಬಿಜೆಪಿ ನಾಯಕರ ತುಳಿದ್ರು ಬಿಜೆಪಿ ನಾಯಕರು ಚಾಮುಂಡೇಶ್ವರಿ ಬಿಜೆಪಿ ಬೆಳೆಲ್ಲ ಅನ್ನೋದ ಕಾರಣ ಪ್ರತಾಪ್ ಸಿಂಹ ಸಿಂಹ ಹುಣಸೂರಲ್ಲಿ ಬಿಜೆಪಿ ಬೆಳೆದಿಲ್ಲ ಅನ್ನೋದ ಕಾರಣಕ್ಕೆ ಪ್ರತಾಪ್ ಸಿಂಹ ಯಾಕೆ ಸುಮ್ನೆ ನೋಡಿ ಈ ಪ್ರತಾಪ್ ಸಿಂಹ ಏನ್ ಮಾಡ್ತಾರೆ ಜೆಡಿಎಸ್ನ ಜೊತೆಗಾಕತ್ತಾರೆ ಬಿಜೆಪಿ ಎಂ ಎಲ್ ಎ ನಾಗೇಂದ್ರ ಮತ್ತೆ ರಾಮದಾಸ್ ಕಂಡ್ರ ಉರ್ದು ಬೀಳ್ತಾರೆ ಬೆಂಕಿ ಉಂಡೆತರ ಸೊ ಅದ್ರ ಬಗ್ಗೆ ಆಕ್ರೋಶ ಇದೆ ಬಿಜೆಪಿ ಕಾರ್ಯಕರ್ತರಿಗೆ ನಮ್ ಪಾರ್ಟಿ ಹಾಳು ಮಾಡಿದ್ದೆ ಪ್ರತಾಪ್ ಸಿಂಹ ಕಟ್ಲಿಲ್ಲ ಸೊ ಹಾಗಾಗಿ ಅವ್ರನ್ನೇ ಒಂದು ಎಂ ಎಲ್ ಎ ಕ್ಯಾಂಡಿಡೇಟ್ ಮಾಡಿ ಗೊತ್ತಾಗುತ್ತೆ ಬಂಡವಾಳ ಅಂತ ಹೇಳ್ತಾವ್ರೆ ನೋಡ್ಬೇಕ ಏನ್ ಮಾಡ್ತಾರೆ ಕಾಂಗ್ರೆಸ್ ಟ್ರೈ ಬಿಜೆಪಿ ಮೂರ್ ಒಳಸ್ ಸಾಕು ಅಂತ ನಿಮ್ಮ ಪ್ರಕಾರ ಮೈಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಏನ್ ಸ್ಥಾನ ಗಳಿಸುತ್ತೆ ಜೆಡಿಎಸ್ ಏನ್ ಗಳಿಸುತ್ತೆ ಬಿಜೆಪಿ ಏನ್ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಮುಂದಿನ ಸರ್ಕಾರ ಯಾವ್ದ್ ಬರಬೇಕು ಯಾವ್ದ್ ಬರುತ್ತೆ ಕಾಂಗ್ರೆಸ್ ಬಿಜೆಪಿನ ಜೆಡಿಎಸ್ ಮತ್ತೆ ಯಾರು ಕಾಮೆಂಟ್ ಮಾಡಿ ಕ್ಷೇತ್ರ ಯಾವ್ದು ನಿಮ್ ಕ್ಷೇತ್ರ ಮುಂದಿನ ಶಾಸಕರು ಯಾವ್ದು ಯಾರ ಹಾಕ್ತಾರೆ ಅಂತ ಕಾಮೆಂಟ್ ಮಾಡಿ ಅಂಡ್ ಫೈನಲಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಹೇಳ್ತೀವಿ ಹಾಕಿ ಒಳ್ಳೆಯವರು ದುಡ್ಡು ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಓಟ್ ಹಾಕಬೇಡಿ ಒಳ್ಳೆಯವ್ರನ್ನ ಗೆಲ್ಸಿ ವಿಧಾನಸೌಧದಲ್ಲಿ ಒಳ್ಳೆಯವರು ಇರಬೇಕು ಯುವಕರಿದ್ರೆ ಇನ್ನೂ ಬೆಸ್ಟ್ ವಂಶ ಪರಂಪರ ರಾಜಕಾರಣ ಸ್ವಲ್ಪ ನೋಡೋಣ ಹೊಸಬರಿಗೆ ಓಟ್ ಹಾಕೋಣ ಹೊಸಬರಿಗೆ ಒಳ್ಳೆಯವರಿಗೆ ಓಟ್ ಹಾಕಿ ಪಾರ್ಟಿಗಳಿಗೆ ಹಾಕ್ಬೇಕು ಅಂತ ಇಂಡಿಪೆಂಡೆಂಟ್ ಆಗಿ ಯಾರೋ ಒಳ್ಳೆ ಕೂಡ ಓಟ್ ಹಾಕಿ ಅಂತ ಹೇಳ್ತಾ ನಮ್ಮ ಈ ಮಾತನ್ನು ಮುಗಿಸ್ತೇವೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ